ಹಲೋ ಗುಡ್ ಆಫ್ಟರ್ನೂನ್ ಆಮ್ ಪ್ರೊಫೆಸರ್ ಅಂಡ್ ಡಾಕ್ಟರ್ ಪಾರಂಪಳ್ಳಿ ಸ್ಪೀಕಿಂಗ್ ಫ್ರಮ್ ಬ್ಯಾಂಗ್ಳೂರ್ ಈಗ ನಿಮಗೆ ಶನಿಯ ಮಹಾತ್ಮೆಯ ಬಗ್ಗೆ ಒಂದು ಇನ್ನಿಷ್ಟು ವಿವರಗಳನ್ನು ಕೊಡಲಿಕ್ಕಿದ್ದೇನೆ ಇದು ಈಗ ಒಂದು ನನ್ನದೇ ಜಾತಕ ಸೆವೆಂತ್ ಅಕ್ಟೋಬರ್ ನೈನ್ಟೀನ್ ಫಿಫ್ಟಿ ಟು ಇಲ್ಲಿ ಶನಿಯಲ್ಲಿದ್ದಾನೆ ನಾಲ್ಕನೇ ಮನೆಯಲ್ಲಿದ್ದಾನೆ ಆದರೆ ಮಿಥುನ ವರ್ಗದವರಿಗೆ ಶನಿ ಯೋಗಕಾರಕ ಆದ್ದರಿಂದ ಇವರಿಗೆ ದೇಶದಲ್ಲಿ ಎಲ್ಲ ಅವಾರ್ಡ್ಸ್ ರಿವಾರ್ಡ್ಸ್ ಎಲ್ಲ ಬಂದಿರುತ್ತದೆ ಅಂತ ಇದೊಂದು ಜಾತಕ ಇಪ್ಪತ್ತೇಳು ಮೇ ಸಾವಿರದ ಒಂಬೈನೂರ ಅರವತ್ತೇಳು ಇವ್ರದ್ದು ಮಿಥುನ ಲಗ್ನನೇ ಲಗ್ನದಿಂದ ದಶಮದಲ್ಲಿ ಕರ್ಮಕಾರಕನಾದ ಶನಿ ಇರುವುದರಿಂದ ಇವರಿಗೂ ಕೂಡ ಶನಿ ದಶೆ ಅಂದರೆ ಯಾವಾಗ ಎರಡು ಸಾವಿರದ ಇಪ್ಪತ್ತೇಳು ಜನವರಿ ಒಂದನೇ ತಾರೀಖಿನಿಂದ ಶುರುವಾಗ್ತದೆ ಆಯಿತಾ ಜನವರಿ ತಿಂಗಳಿಂದ ಶುರುವಾಗ್ತದೆ ಆದ್ದರಿಂದ ಶನಿ ದಶೆ ಇವರಿಗೂ ಕೂಡ ಭಾಳ ಒಳ್ಳೆಯದು ಯಾಕಂದರೆ ಆತ ಸಪ್ತ ಅಷ್ಟಮಾಧಿಪತಿ ಹಾಗೂ ನವಮಾಧಿಪತಿ ಭಾಗ್ಯಾಧಿಪತಿ ಆಯಿತಾ ಇನ್ನೊಂದು ಜಾತಕವನ್ನು ನೋಡಿ ಮೇ ನೈನ್ಟೀನ್ ಏಯ್ಟಿ ತ್ರೀ ಫೋರ್ತ್ ಮೇ ನೈನ್ಟೀನ್ ಏಯ್ಟಿ ತ್ರೀ ಇವರದ್ದು ಶನಿ ಉಚ್ಛ ಅಷ್ಟಮದಲ್ಲಿ ಉಚ್ಛ ದೀರ್ಘಾಯುವಿಂದ ಇವರು ಇವರು ಕೂಡ ಈ ಲಗ್ನಕ್ಕೆ ಲಾಭಾಧಿಪತಿಯಾದ ಶನಿಯು ಸೊ ಇವರಿಗೂ ಕೂಡ ಶನಿ ದಶು ಉತ್ತಮವಾಗಿ ಬರ್ತದೆ ಇನ್ನೊಂದು ಜಾತಕ ಟ್ವೆಂಟಿ ಫಿಫ್ತ್ ಅಕ್ಟೋಬರ್ ನೈನ್ಟೀನ್ ಏಯ್ಟಿ ತ್ರೀ ಇವರದ್ದು ಲಗ್ನ ಲಗ್ ಸಹ ಸಿಸ್ ಆರು ಮತ್ತು ಏಳನೇ ಮನೆ ಅಧಿಪತಿಯಾಗಿದ್ದು ಶನಿ ಹುಚ್ಚನಾಗಿದ್ದಾನೆ ಸೂರ್ಯನ ಜೊತೆಯಲ್ಲಿದ್ದಾನೆ ಇವರೊಬ್ಬರು ದೊಡ್ಡ ಇಂಡಸ್ಟ್ರಿಯಾಲಿಸ್ಟ್ ಆಯಿತಾ ಹಾಗಾದರೆ ಶನಿ ಅಂದರೆ ಯಾರು ಅಂತ ನಿಮಗೆ ಬರಬಾರದು ಅಲ್ವಾ ಶನಿ ಅಂದರೆ ಯಾರು ಹಾಗಾದರೆ ಅವನೊಬ್ಬ ದೊಡ್ಡ ಮನುಷ್ಯನೋ ದೊಡ್ಡ ರ ಮಹಾರಾಜನೋ ಅಥವಾ ದೊಡ್ಡ ದೇವರೋ ಅಂತ ಬರ್ತದೆ ನೀಲಾಂಜನ ಸಮಾಭಾಸಂ ರವಿಪುತ್ರಂ ವಿಮಾಗ್ರಜಂ ಮಾರ್ಥಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ಅಂದರೆ ಶನಿಯು ಸೂರ್ಯನ ಮಗನು ಛಾಯಾದೇವಿಯ ಮಗನು ಯಮನ ಅಗ್ರಜ ಅಂದರೆ ಯಮನ ಅಣ್ಣ ಯಾರು ತಮ್ಮ ಮನೋವಿಕಾರಗಳನ್ನು ಮತ್ತು ಲೋಭಗಳನ್ನು ನಿಗ್ರಹದಲ್ಲಿ ಇಟ್ಟುಕೊಳ್ಳುವವರೋ ಅವರಿಗೆ ಶನಿಯು ಮಿತ್ರನಾಗ್ತಾನೆ ಆದರೆ ಸಂಯಮವಿಲ್ಲದ ಪಾ ವಲ್ಲದವರ ಪಾಲಿಗೆ ಅತೀ ದೊಡ್ಡ ಶತ್ರು ಆತನು ಮನುಷ್ಯನ ದರ್ಪ ಅಹಂಕಾರಗಳನ್ನು ನಿಯಂತ್ರಿಸುವವನು ಶಿಸ್ತಿಲ್ಲದವರಿಗೆ ಶಿಸ್ತನ್ನು ಕಲಿಸುವನು ತಪ್ಪು ದಾರಿಯಲ್ಲಿ ಹೋಗುವವರಿಗೆ ಶಿಕ್ಷೆಯನ್ನು ಕೊಟ್ಟು ಸರಿಯಾದ ದಾರಿಗೆ ತರುವವನು ಇದರಿಂದಾಗಿ ಶನಿಗೆ ಕಪ್ಪ ಕೊಡುವವರೇ ಹೆಚ್ಚು ಮಂದಿ ಗ್ರಹಗಳಲ್ಲಿಯೇ ಈತನನ್ನು ಸೇವಕನೆಂದು ಹೇಳ್ತಾರೆ ಶನಿ ಮನುಷ್ಯನಿಗೆ ಹಾರ್ಡ್ ವರ್ಕನ್ನು ಕಲಿಸ್ತಾನೆ ಆತನನ್ನು ನಿಧಾನವಾಗಿ ಮೇಲಕ್ಕೆ ಎತ್ತುವನು ಯಾರು ಕಷ್ಟವನ್ನು ಪಡದೆ ಇಷ್ಟವನ್ನು ಪಡೆಯಲು ಅವಕಾಶವನ್ನು ಮಾಡಿಕೊಡುವುದಿಲ್ಲ ಶನಿಯ ಫಲಗಳನ್ನು ಕೊಡಲು ನಿರಾಕರಿಸುವುದಿಲ್ಲ ಆದರೆ ತಡವನ್ನು ಮಾಡ್ತಾನೆ ಆತನು ನಿಮ್ಮ ತಾಳ್ಮೆಯನ್ನು ಪರೀಕ್ಷೆಗೆ ಒಡ್ಡುವನು ಶನಿಯು ನಿಧಾನವಾಗಿ ಚಲಿಸುವಂಥ ಗ್ರಹ ಆತನೊಂದು ಮಂದ ಗ್ರಹವೆಂದೇ ಕರೆಯುವರು ಆತನು ಅತಿ ದೊಡ್ಡ ಗ್ರಹ ನಿಮಗೆ ಒಳ್ಳೆಯದನ್ನು ಮಾಡಬೇಕಾದಲ್ಲಿ ಬೇತಾಳ ವಿಕ್ರಮಾದಿತ್ಯ ಕಥೆಯನ್ನು ಓದಬೇಕಾಗತ್ತೆ ಓಂ ನಮ ಶನಿಶ್ಚರಾಯ ನಮ ಶನಿಶ್ಚರಾಯನಮ ಅಂತ ಹೇಳಿ ನೂರೆಂಟು ಬಾರಿ ನೀವು ಹೇಳಬೇಕಾಗ್ತದೆ ಆವಾಗ ಹೇಳಿದರೆ ಮಾತ್ರ ನಿಮಗೆ ಶನಿ ಅತಿ ಉತ್ತಮವಾಗಿ ಮಾಡ್ತಾನೆ ಇಲ್ಲಾಂದರೆ ನವಗ್ರಹ ಮಂದಿರಕ್ಕೆ ಹೋಗಿ ಒಂಬತ್ತು ಸುತ್ತಿರುಗಿ ಕರಿ ಎಳ್ಳೆಣ್ಣೆ ದೀಪ ಹಚ್ಚಿ ಕರಿಬಟ್ಟೆ ಕರಿ ಎಳ್ಳನ್ನು ಹಾಕಿ ಬರಬೇಕಾಗ್ತದೆ ಶನಿ ಮೂವತ್ತು ದಿನಗಳಿಗೆ ಒಂದು ಡಿಗ್ರಿಯಷ್ಟು ಚಲಿಸ್ತಾನೆ ಅಂದರೆ ಒಂದು ರಾಶಿನ ಇನ್ನೊಂದು ರಾಶಿಗೆ ಹೋಗಬೇಕಾದ್ರೆ ಅವನು ಒಂಬೈನೂರು ದಿನಗಳನ್ನು ತೆಗೆದುಕೊಳ್ತಾನೆ ಅಂದರೆ ಎರಡೂವರೆ ವರ್ಷಗಳನ್ನು ತೆಗೆದುಕೊಳ್ತಾನೆ ಶನಿಯು ದಗ ದಗಾಕಾರಕ ಶನಿಯು ತಳ್ಳಿಗಿನ ಶರೀರದವನು ಶನಿಯು ಗುಂಗುರು ಕೂದಲಿನವನು ಶನಿಯು ಕಪ್ಪು ದೇಹವನು ಶನಿಯು ವಾಯುತತ್ವವನ್ನು ಪ್ರತಿಪಾದಿಸುವನು ಶನಿಯು ಕೃಷಿ ಭೂಮಿಯನ್ನು ಆಳುವು ಉಳುವವನು ಕಲ್ಲು ಕುಟಿಕರು ಬಾವಿಯನ್ನು ತೋಡುವವರು ಶನಿಯು ಬಡವರ ಬಾಂಧವ ಶನಿಯು ಆತಂಕವನ್ನು ಮಾಡುವ ಗ್ರಹ ಶನಿಯು ದೃಷ್ಟಿ ಬೇರೆ ಗ್ರಹಗಳ ಮೇಲೆ ಬಿದ್ದಾವಾಗ ಅವುಗಳ ಕಾರಕತ್ವಗಳನ್ನು ನಿಧಾನಿಸುವನು ಶನಿಯು ಜೀವನೋಪಾಯ ಗ್ರಹ ಶನಿಯು ಕರ್ಮಕಾರಕ ಶನಿಯು ಪಶ್ಚಿಮ ದಿಕ್ಕಿನ ಒಡೆಯ ಶನಿಯು ಕಾಲಪುರುಷನ ಹತ್ತನೇ ಮನೆ ಹಾಗೂ ಹನ್ನೊಂದನೇ ಮನೆ ಅಧಿಪತಿ ಶನಿಯನ್ನು ಜೀವನೋಪಾಯ ಗ್ರಹವೆಂದ ಪರಿಗಣಿಸ್ತಾರೆ ಶನಿಯು ಸಂಬಂಧ ಧನಭಾವಕ್ಕೆ ಬಿದ್ದಲ್ಲಿ ಸೇವಾ ಮನೋಭಾವನೆಯಿಂದಲೇ ಹಣವನ್ನು ಗಳಿಸ್ತಾರೆ ಶನಿ ಸೂರ್ಯನಿಗೆ ಬದ್ಧಶತ್ರು ಅಂದರೆ ಶನಿ ಮತ್ತು ಸೂರ್ಯ ಕಂಬಷ್ಟಿದ್ದಲ್ಲಿ ಅಪ್ಪನಿಗೂ ಮಗನಿಗೂ ಆಗುವುದಿಲ್ಲ ಜಾತಕನ ಕಷ್ಟಗಳು ತಪ್ಪಿದ್ದಲ್ಲ ಶನಿ ತನ್ನ ಮೂರನೇ ದೃಷ್ಟಿ ನೇರ ದೃಷ್ಟಿ ಮತ್ತು ಹತ್ತನೇ ದೃಷ್ಟಿಯನ್ನು ಉಪಯೋಗಿಸುವನು ಶನಿ ಇದ್ದ ಮನೆಯನ್ನು ಒಳ್ಳೆಯದನ್ನು ಮಾಡಿ ನೋಡುವ ಮನೆಯನ್ನು ಹಾಳು ಮಾಡ್ತಾನೆ ಶನಿಯೊಡನೆ ರಾಹು ಇಲ್ಲದಿದ್ದರೆ ಸೇವೆಯನ್ನು ಮಾಡುವವರು ಅದೇ ಶನಿಯೊಡನೆ ರಾಹು ಇದ್ದಲ್ಲಿ ಮೋಸವೋ ಮೋಸ ನಡೀತದೆ ಎಲ್ಲಾದರೂ ಶನಿ ಮತ್ತು ರಾಹು ಎರಡನೇ ಮನೆಯಲ್ಲಿದ್ದರೆ ಸುಳ್ಳು ಗ್ಯಾರಂಟಿ ಶನಿಯೊಡನೆ ರಾಹು ಹತ್ತನೇ ಮನೆಯಲ್ಲಿದ್ದರೆ ಕರ್ಮ ಕಪಡ ಕರ್ಮಚಾರಿ ಆಗ್ತಾನೆ ಶನಿಯು ತೊಲಹಾದಲ್ಲಿ ಉಚ್ಚ ಆದ್ದರಿಂದ ಯಾರಿಗೆ ಶನಿಯು ಪ್ರಬಲನೋ ಅವರೆಲ್ಲರೂ ಇಂಡಸ್ಟ್ರಿಯಾಲಿಸ್ಟು ಆಗಬಹುದು ಶನಿಯು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಕಾರಕ ಶನಿಯು ಸೂರ್ಯನ ಬಲದಿಂದ ಸರ್ಕಾರಿ ಕೆಲಸವನ್ನು ಮಾಡುವ ಸಾಧ್ಯತೆ ಉಂಟು ಅದರಲ್ಲಿ ಅನೇಕ ತೊಂದರೆಗಳನ್ನು ಅವನು ಅನುಭವಿಸಬೇಕಾಗಿ ಬರ್ತದೆ ಮಾನವನ ಐವತ್ತು ವರ್ಷಗಳವರೆಗೆ ಇತರ ಗ್ರಹಗಳಿಂದ ಕಳೆಯಲ್ಪಡುತ್ತವೆ ಈ ಆಮೇಲೆ ಶನಿಯಿಂದ ಕಳೆಯಲ್ಪಡ್ತದೆ ಶನಿಯು ಅಷ್ಟಮದಲ್ಲಿದ್ದರೆ ಅವರಿಗೆ ಎಂದೇ ತಿಳಿಯಬೇಕು ಶನಿ ಆರನೇ ಮನೆಯಲ್ಲಿದ್ದರೆ ಅವರುಗಳು ಅಜಾತ ಶತ್ರು ಎಂದೇ ತಿಳಿಯಿರಿ ಶನಿ ಯಾತಕ್ಕೆ ದೀರ್ಘಾಯವನ್ನು ಕೊಡ್ತಾನೆ ನಮ್ಮ ಪ್ರೊಫೆಸರ್ ಕೃಷ್ಣಕುಮಾರರ ಪ್ರಕಾರ ಭಾವ ಪ್ರಕಾರ ಕಾಲಪುರುಷನ ಎಂಟನೇ ಮನೆಯಿಂದ ನಾಲ್ಕನೇ ಮನೆ ಅಂದರೆ ಅಷ್ಟಮಕ್ಕೆ ಸುಖದ ಮನೆ ಆದ್ದರಿಂದ ಆಯುಷ್ಯ ಸುಖ ಆಗ್ತದೆ ನೀವು ಎದುರಿನಲ್ಲಿರುವ ಶನಿ ಪ್ರಾಬಲ್ಯನಾಗಿರುವನೆಂದು ಹೇಗೆ ತಿಳಿವಿರಿ ಅಂದರೆ ಮೂಗುದಪ್ಪ ಹುಬ್ಬು ದಪ್ಪ ಮೈಯೆಲ್ಲ ಕೂದಲು ತೆಳ್ಳಗಿನ ಶರೀರ ಹತ್ತಿರ ಹೋದಲ್ಲಿ ಬೆವರಿನ ದುರ್ನಾತ ಸ್ವಲ್ಪ ಪ್ರಾಯ ಆದವರು ಹೇಗೆ ಕಾಣಿಸ್ತಾನೆ ಕೊಳಕು ದೇಹ ಉದ್ದನೆ ಉಗುರು ಹೀಗೆ ಒರಟಾಗಿ ಕಾಣಿಸ್ತಾರೆ ನಿಮ್ಮ ಕಣ್ಣಿಗೆ ನಿದ್ರೆ ಜಾಸ್ತಿ ಕುಡಿಯೋ ಚಡ ಜಾಸ್ತಿ ಸೋಂಬೇರಿತನ ಬರಿ ಹಸಿ ಸುಳ್ಳನ್ನೇ ಹೇಳ್ತಾನೆ ಮುಂದೆ ಮುಂದೆ ಹಾಕೋ ಸ್ವಭಾವದವರು ಗುಟ್ಟೆ ಇಡುವಂಥ ವ್ಯಕ್ತಿಗಳು ಆನೆಯನ್ನು ಕದಲಿಸುವಂಥ ಶಕ್ತಿ ಇದ್ದವರು ಕತ್ತೆ ಥರ ಕೆಲಸ ಮಾಡುವ ಪ್ರವೃತ್ತಿಯವರು ಕಾಯಕವೇ ಕೈಲಾಸ ಎನ್ನುವರು ಜಿಬಣಾಗ್ರೇಸರ ಕಠಿಣ ಹೃದಯ ಇದ್ದವರು ಮೋಸಗಾರರು ಬಹಳ ಸಹನ ಶೀಲರು ಘಾಟು ಮತ್ತು ಕೈಯನ್ನು ಪಸಂದ್ ಮಾಡುವವರು ಮಂಕುತಿಮ್ಮ ತಿಮ್ಮ ತಪ್ಪಾಗದು ಬಹಳ ನಿಧಾನಿ ಕೆಲವೊಮ್ಮೆ ನಮಗೆ ಕೋಪ ಉಕ್ಕಿ ಬರ್ತದೆ ಶನಿ ಶನಿ ವೃಕ್ಷಕ್ಕೆ ಬನ್ನಿಮ ಬನ್ನಿ ಮರ ಕಾರಕ ಕಪ್ಪು ಮಣ್ಣಿಗೂ ಕಾರಕ ಕರಿ ಎಮ್ಮೆಗೂ ಕಾರಕ ನೀಲರತ್ನಕ್ಕೂ ಕಾರಕ ಋತುವಿಗೂ ಕಾರಕ ಜಗಳಕ್ಕೆ ಕಾರಕ ಮಧುಕರಿಗೆ ಕಾರಕ ಮುದುಕರಿಗೆ ಕಾರಕ ನಪುಂಸಕತ್ವಕ್ಕೆ ಕಾರಕ ಕತ್ತಲೆಗೆ ಕಾರಕ ರಾತ್ರಿಯಲ್ಲಿ ಹುಟ್ಟಿದವರಿಗೆ ಈತನೇ ತಂದೆ ಹಠದ ಸ್ವಭಾವದವರು ಶನಿಯು ನ್ಯಾಯಾಧೀಶ ಶನಿಯು ಲಾಯರ್ ಶನಿಯು ಕೋರ್ಟ್ ಕೇಸುಗಳಿಗೆ ಶನಿಯು ಬಡತನಕ್ಕೆ ಶನಿ ಜನ ಸಮುದಾಯಕ್ಕೆ ಶನಿಯ ಹಳೆ ಕಬ್ಬಿಣಕ್ಕೆ ಹಳೆ ಸಾಮಾನುಗಳಿಗೆ ಶನಿ ಉಣ್ಣೆ ಬಟ್ಟೆಗೆ ಶನಿ ಟ್ರಕ್ಕಿಗೆ ಶನಿ ಟ್ರಾನ್ಸ್ಪೋರ್ಟಿಗೆ ಶನಿ ಕ್ಲಾರ್ಕಿಗೆ ಶನಿ ಮರಳಿಗೆ ಶನಿ ಕಲ್ಲಿಗೆ ಶನಿ ಕಪ್ಪು ಗ್ರಾನೈಟಿಗೆ ಶನಿ ಕಳ್ಳಮಾಲಿಗೆ ಶನಿ ಆಟೋಮೊಬೈಲ್ಸಿಗೆ ದಳ್ಳಾಳಿಗೆ ಶನಿ ಕಮಿಷನ್ ಏಜೆಂಟರಿಗೆ ಶನಿ ನ್ಯಾಯಕ್ಕೆ ವಿರುದ್ಧವಾಗಿ ಆಡುವಂಥ ಗುಪ್ತ ಕಾರ್ಯಗಳಿಗೆ ಶನಿ ಮೂರ್ಖನಿಗೆ ಶನಿ ಇನ್ಫಾ ಇನ್ಫೀರಿಯೇಟರ್ ಕಾಂಪ್ಲೆಕ್ಸ್ಗೆ ಶನಿ ಪದೇ ಪದೇ ಬರುವಂಥ ಕಾಯಿಲೆಗಳಿಗೆ ಶನಿ ಚಾಡಿ ಹೇಳಲಿಕ್ಕೆ ಶನಿ ವೃದ್ಧಾಪ್ಯದಲ್ಲಿ ಬರುವಂಥ ಕಷ್ಟಗಳಿಗೆ ಹೀಗೆ ಲಿಸ್ಟ್ ಭಾಳ ಉದ್ದಕ್ಕೆ ಹೊರಟು ಹೋಗ್ತಲೇ ಇರ್ತದೆ ಶನಿ ಮೂಳೆಗೆ ಶನಿ ಬೆನ್ನಿಗೆ ಶನಿ ಮೊಂಡಿನವಿಗೆ ಶನಿ ಸಂಧಿವಾದಕ್ಕೆ ಶನಿ ಮಸ್ಕಿಟಲ್ ಟ್ರಾಂಪಿಗೆ ಶನಿ ದೀರ್ಘಕಾಲೀನ ವ್ಯಾಧಿಗಳಿಗೆ ಶನಿ ಪಾರ್ಕಿನ್ಸನ್ಗೆ ಶನಿ ಅಪಸ್ಮಾರಕ್ಕೆ ಕಿವಿ ನೋವಿಗೆ ಶನಿ ಹುಚ್ಚುತನಕ್ಕೆ ಶನಿ ಮೂಲ ವ್ಯಾಧಿಗಳಿಗೆ ಗರ್ಭಿಣಿಯರಿಗೆ ಆರನೇ ತಿಂಗಳನ್ನು ಸೂಚಿಸುತ್ತೆ ಶನಿಚಂದ್ರ ಮತ್ತು ಕುಜರು ರಾತ್ರಿಯಲ್ಲಿ ಬಲರು ಶನಿ ತಾಮಸ ಗುಣಕ್ಕೆ ಶನಿ ಮೋಸಕ್ಕೆ ಶನಿ ದುಷ್ಟತನಕ್ಕೆ ಶನಿ ಕಪಟತನಕ್ಕೆ ಶನಿ ಮಿಥುನ ಲಗ್ನಕ್ಕೆ ಯೋಗಕಾರಕ ಶನಿ ಕುಜನಿಗೆ ಶತ್ರು ಹಾಗೆ ಶನಿಯು ಕೂರುವಿಗೆ ಸಮಾನ ಇದಿಷ್ಟು ಶನಿಯ ಕಾರಕತ್ವಗಳು ತಿಳಿಯಿತೆ ನೈನ್ ಫೋರ್ ಏಯ್ಟ್ ಒನ್ ಒನ್ ಫೈವ್ ಸಿಕ್ಸ್ ಫೈವ್ ಫೋರ್ ಝೀರೋ ಎಲ್ಲರಿಗೂ ಶುಭವಾಗಲಿ